ಜಿ7 ನ್ಯೂಸ್ ಗೆ ಸ್ವಾಗತ. ಕೊರೋನಾ ಸೋಂಕು ತಗುಲಿದ ಕಾರಣ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನನ್ನ ಯೋಗಕ್ಷೇಮ ವಿಚಾರಿಸುವ ಸಲುವಾಗಿ ನನ್ನ ಪ್ರೀತಿಯ ಕಾಂಗ್ರೆಸ್ ಕಟ್ಟಾಳುಗಳು ಹಿತೈಷಿಗಳು ಆಸ್ಪತ್ರೆಗೆ ಭೇಟಿ ನೀಡುತ್ತಿರುವ ವಿಷಯ ತಿಳಿದುಬಂದಿದೆ. ಆರೋಗ್ಯ ಇಲಾಖೆ ಹಾಗೂ ಆಸ್ಪತ್ರೆಯ ನಿಬಂಧನೆಗಳಿಗೆ ಅನುಸಾರವಾಗಿ ನಾನು ಸದ್ಯದ ಪರಿಸ್ಥಿತಿಯಲ್ಲಿ ಯಾರನ್ನು ಭೇಟಿ ಮಾಡುವಂತಿಲ್ಲ. ಅನೇಕರು ನನಗೆ ದೂರವಾಣಿ ಕರೆ ಮಾಡುತ್ತಿದ್ದಾರೆ, ಅವರ ಕರೆಗಳಿಗೂ ಉತ್ತರ ನೀಡಲು ಆಗುತ್ತಿಲ್ಲ. ಇದಕ್ಕೆ ನಾನು ತಮ್ಮೆಲ್ಲರಲ್ಲೂ ಕ್ಷಮೆ ಯಾಚಿಸುತ್ತೇನೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ನನಗೆ ತೋರುತ್ತಿರುವ ಪ್ರೀತಿ ಅಭಿಮಾನಕ್ಕೆ ನಾನೆಂದು ಚಿರಋಣಿ. ಕೊರೋನಾ ಸೋಂಕಿನಿಂದ ಗುಣಮುಖನಾದ ನಂತರ ನಾನೇ ಖುದ್ದಾಗಿ ಶೀಘ್ರದಲ್ಲಿ ತಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ. ಆದ್ದರಿಂದ ದಯವಿಟ್ಟು ಯಾರೂ ಸಹ ನನ್ನನ್ನು ಭೇಟಿ ಮಾಡಲು ಯೋಗಕ್ಷೇಮ ವಿಚಾರಿಸಲು ಆಸ್ಪತ್ರೆಗೆ ಭೇಟಿ ನೀಡುವ ಪ್ರಯತ್ನಕ್ಕೆ ಮುಂದಾಗಬಾರದೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಇಂತಿ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು. ನಮಸ್ಕಾರ ಎಲ್ಲ ಕಾರ್ಯಕರ್ತರಿಗೆ, ಹಿರಿಯ ನಾಯಕರಿಗೆ, ಅಭಿಮಾನಿಗಳಿಗೆ. ನೀವೆಲ್ಲ ನನ್ನ ಆರೋಗ್ಯದ ಬಗ್ಗೆ ಬಹಳ ಚಿಂತೆಯನ್ನ ಮಾಡ್ತಾ ಇದ್ದೀರಿ, ನೂರಾರು ಕರೆಗಳನ್ನ ಆಸ್ಪತ್ರೆಗೆ ಮಾಡ್ತಾ ಇದ್ದೀರಿ. ಕೆಳಗಡೆ ಕೂಡ ಅನೇಕರು ಬಂದು ನನ್ನನ್ನು ಭೇಟಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀರಿ. ಆದರೆ ಕಾನೂನಿನ ನಿರ್ಬಂಧದ ಪ್ರಕಾರ, ಆಸ್ಪತ್ರೆ ನಿರ್ಬಂಧದ ಪ್ರಕಾರ ನಾನು ನಿಮ್ಮ ಹತ್ರ ಯಾರನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಆಸ್ಪತ್ರೆ ಜೊತೆ ದಯವಿಟ್ಟು ತಾವೆಲ್ಲ ಸಹಕರಿಸಬೇಕು. ನನಗೆ ಒಂದು ಮೂರ್ನಾಲ್ಕು ದಿನ ತಾವು ಅನುವು ಮಾಡಿಕೊಡ್ಬೇಕು. ಏಕೆಂದರೆ ಇನ್ನ ಈಗಲೇ 5 ದಿನ ಆಗಿದೆ, ಇನ್ನ ಒಂದು ದಿನ ಕೋರ್ಸ್ ಇದೆ, 2-3 ದಿನ ಕೂಡ ಇನ್ನ ರೆಸ್ಟ್ ಅವಶ್ಯಕತೆ ಇದೆ ಅಂತೇಳಿ ಡಾಕ್ಟರ್ಸ್ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ನನಗೆ ನಿಮ್ಮೆಲ್ಲರ ಆಶೀರ್ವಾದಂತೆ ಆದಷ್ಟು ಜಲ್ದಿ ನಿಮ್ಮ ಸೇವೆಗೆ ಮತ್ತೆ ಬರ್ತೇನೆ ಅನ್ನೋದು ನನಗೆ ನಂಬಿಕೆ ಇದೆ. ಆದ್ರಿಂದ ತಾವೆಲ್ಲ ದಯವಿಟ್ಟು ಸಹಕಾರ ಕೊಡಬೇಕು. ನಾನು ಅನೇಕರು, ಸಾವಿರಾರು ಜನ ಕಾರ್ಯಕರ್ತರು, ಮುಖಂಡರುಗಳು ಫೋನ್ ಮಾಡ್ತಾ ಇದ್ದೀರಿ. ನಾನು ಯಾರ ಫೋನ್ ಕೂಡ ಉತ್ತರ ಕೊಡಲಿಕ್ಕೆ ನನಗೆ ಕೇಳ ಆಗ್ತಾ ಇಲ್ಲ. ಯಾಕೆಂದ್ರೆ ನನಗೆ ಜಾಸ್ತಿ ಮಾತಾಡಿದ್ರೆ ಸ್ಟ್ರೈನ್ ಆಗ್ತದೆ. ಆದ್ರೆ ಈ ಮಧ್ಯದಲ್ಲಿ ಒಂದೆರಡು ಜೂಮ್ ಮೀಟಿಂಗ್ ಕೂಡ ನಮ್ಮ ಶಾಸಕರ ಜೊತೆ ಇರೋ ಮೊದಲೇ ವ್ಯವಸ್ಥೆಯಾದಂತಹ ಮೀಟಿಂಗ್ ನಲ್ಲಿ ನಾನು ಮಾತಾಡಿದ್ದೇನೆ. ದಯವಿಟ್ಟು ತಾವೆಲ್ಲ